ಗಣೇಶ ಹಬ್ಬ ಬಂತು ಈಗಾಗಲೇ ಬೆಂಗಳೂರಿನಾದ್ಯಂತ ಈ ಒಂದು ಗಣೇಶ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ ಜೊತೆಗೆ ಇನ್ನೊಂದು ಕಡೆ ಏನು ಗಣೇಶನನ್ನ ವಿಸರ್ಜನೆ ಮಾಡುವಂತ ಕಲ್ಯಾಣಿಗಳು ಕೂಡ ರೆಡಿ ಆಗಿದೆ ಸದ್ಯ ನಾನು ಬೆಂಗಳೂರಿನ ಏನು ಸಾಂಕೀಕರೆ ಬಳಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಬಿಬಿಎಂಪಿ ಏನು ಕಲ್ಯಾಣಿಯನ್ನ ರೆಡಿ ಮಾಡಿದೆ ಆ ಕಲ್ಯಾಣಿಯ ಮುಂಭಾಗದಲ್ಲಿ ಇದೀನಿ ನೀವೀಗ ದೃಶ್ಯದಲ್ಲಿ ಹೋಗ್ತಾ ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಸಾಕಷ್ಟು ಕಲ್ಯಾಣಿಗಳನ್ನ ಗುರುತಿಸಲಾಗಿದೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಗಲ್ಲಿ ಗಲ್ಲಿಗಳಲ್ಲಿ ಮನೆಗಳಲ್ಲಿ ಗಣೇಶನನ್ನ ಕೂರಿಸುತ್ತಾರೆ ಸೋ ಹಾಗಾಗಿ ಆ ಒಂದು ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಬಿಬಿಎಂಪಿ ಸಾಕಷ್ಟು ಕಲ್ಯಾಣಿಗಳನ್ನ ರೆಡಿ ಮಾಡಿದೆ ಹಲಸೂರು ಲೇಕ್ ಅಲ್ಲಿ ಕಲ್ಯಾಣಿ ಇರಬಹುದು ಅಥವಾ ಹೆಬ್ಬಾಳದಲ್ಲಿ ಇರಬಹುದು ಹೀಗೆ ಬೇರೆ ಬೇರೆ ಆದಂತ ಪ್ಲೇಸ್ ಗಳು ಏನಿದೆ ಸಾಂಕಿಕರೆ ಈಗ ನೀವು ನೋಡ್ತಾ ಇರುವಂತದ್ದು ಜೊತೆಗೆ ಯಡಿಯೂರು ಹೀಗೆ ಬೇರೆ ಬೇರೆ ಕಡೆ ಕಲ್ಯಾಣಿಗಳನ್ನ ರೆಡಿ ಮಾಡಲಾಗಿದೆ ಹಬ್ಬಕ್ಕೆ ಇನ್ನೇನು 2 3 ದಿನ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಿದೆ ಸದ್ಯ ನಾನು ಸಾಂಕಿ ಟ್ಯಾಂಕ್ ನ ಕಲ್ಯಾಣಿಯ ಬಳಿ ಏನೆಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನೀವು ಇಲ್ಲಿ ಗಮನಿಸಬಹುದು ನೀವು ಸಾಂಕಿ ಟ್ಯಾಂಕ್ ನ ಕಲ್ಯಾಣಿಗೆ ಎಂಟ್ರಿ ಏನಾಗ್ತಿರಾ ಎಂಟ್ರಿಯ ಭಾಗದಲ್ಲೇ ಒಂದು ಏನು ಪೊಲೀಸ್ ಚೌಕಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂದ್ರೆ ಈ ಒಂದು ಗಣೇಶನನ್ನ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ ಸೋ ಹಾಗಾಗಿ ಆ ಒಂದು ಪೊಲೀಸ್ ಚೌಕಿಯನ್ನ ನಿರ್ಮಾಣ ಮಾಡಲಾಗಿದೆ ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಲೈಟಿಂಗ್ಸ್ ಕೂಡ ಹಾಕಲಾಗಿದೆ ಯಾಕಂದ್ರೆ ಬಿಬಿಎಂಪಿ ಕಲ್ಯಾಣಿಗೆ ಒಂದಷ್ಟು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿತ್ತು ಅದರಲ್ಲಿ ಲೈಟಿಂಗ್ಸ್ ಗಳನ್ನ ಹಾಕಬೇಕು ಅನ್ನೋದನ್ನ ಕೂಡ ಹೇಳಿತ್ತು ಹಾಗಾಗಿ ಈ ಒಂದು ಕಲ್ಯಾಣಿಯ ಏನು ಬಲಭಾಗ ಹಾಗೂ ಎಡಭಾಗ ಎರಡೂ ಕಡೆ ಸಾಕಷ್ಟು ಲೈಟಿಂಗ್ಸ್ ಗಳನ್ನ ಹಾಕಲಾಗಿದೆ ನೀವೀಗ ನೋಡ್ತಾ ಇರಬಹುದು ರಸ್ತೆಯುದ್ದಕ್ಕೂ ಲೈಟಿಂಗ್ಸ್ ನ ಹಾಕಲಾಗಿದೆ ಜೊತೆಗೆ ಗಣೇಶ ಏನು ಎಂಟ್ರಿ ಆಗುತ್ತೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಲೈಟ್ ಗಳನ್ನ ಹಾಕಲಾಗಿದೆ ಜೊತೆಗೆ ಅಲಂಕಾರಿಕ ಲೈಟ್ ಗಳನ್ನ ಕೂಡ ಹಾಕಲಾಗಿದೆ ಅಂದ್ರೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಜೊತೆಗೆ ನೀವೀಗ ಒಳಭಾಗವನ್ನ ಗಮನಿಸಬಹುದು ಯಾವ ರೀತಿಯಾದಂತ ಸಿದ್ಧತೆಗಳು ನಡೆಯತಾ ಇದೆ ಅಂತ ಸದ್ಯ ನಾನು ಒಳಭಾಗಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಒಳಗೆ ಏನೆಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿದೆ ಅನ್ನೋದನ್ನ ತೋರಿಸ್ತೀನಿ ನೀವು ಇಲ್ಲಿ ಗಮನಿಸಬಹುದು ಇಲ್ಲೇನ್ ಪೊಲೀಸ್ ಚೌಕ್ ಇದೆ ಜೊತೆಗೆ ಇಲ್ಲೂ ಕೂಡ ಸಾಕಷ್ಟು ಪೊಲೀಸರು ನಿಯೋಜನೆ ಮಾಡಲಾಗುತ್ತೆ ಸೋ ಅವರಿಗೆ ಕೂರೋದಕ್ಕೆ ಇಲ್ಲಿ ಚೇರ್ ಅನ್ನು ಹಾಕಲಾಗುತ್ತೆ ಅದರ ಜೊತೆಗೆ ಗಣೇಶ ವಿಸರ್ಜನೆಗೆ ಯಾರೆಲ್ಲ ಬರ್ತಾರೋ ಅವರಿಗೆ ಕುತ್ಕೊಳ್ಳೋದಕ್ಕೆ ಒಂದು ಪೆಂಡಾಲ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾಕಂದ್ರೆ ಮಳೆ ಕೂಡ ಬರಬಹುದು ಅಥವಾ ಯಾರಾದರೂ ಹಗಲು ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ಬಿಸಿಲು ಇರಬಹುದು ಸೋ ಹಾಗಾಗಿ ಸಾರ್ವಜನಿಕರು ಏನು ಇಲ್ಲಿಗೆ ಬರ್ತಾರೆ ಅವರಿಗೆ ಕುತ್ಕೊಳ್ಳೋದಕ್ಕೆ ಪೆಂಡಾಲ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಜೊತೆಗೆ ಸದ್ಯ ಈ ಒಂದು ಕಲ್ಯಾಣಿಯ ಬಳಿ ಏನು ಟಾಯ್ಲೆಟ್ ಇಲ್ಲ ಬಟ್ ಈ ಟಾಯ್ಲೆಟ್ ಅನ್ನು ಇಡ್ತೀವಿ ಅನ್ನೋದನ್ನ ಇಲ್ಲಿರುವಂತವರು ಹೇಳ್ತಾ ಇರುವಂತದ್ದು ಜೊತೆಗೆ ಇನ್ನೊಂದು ನೀವು ಗಮನಿಸಬೇಕು ಬಿಬಿಎಂಪಿ ಏನು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಕಲ್ಯಾಣಿಯ ಸುತ್ತಲೂ ಬ್ಯಾರಿಕೇಡ್ ಗಳನ್ನ ಹಾಕುವಂತ ಹೇಳಲಾಗಿದೆ ಯಾಕಂದ್ರೆ ಚಿಕ್ಕ ಮಕ್ಕಳು ಬರ್ತಾರೆ ದೊಡ್ಡವರು ಬರ್ತಾರೆ ಸೋ ಅವರಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಹಾಕೋದಕ್ಕೆ ಬಿಬಿಎಂಪಿ ಹೇಳಿತ್ತು ಸೋ ಅದನ್ನ ಇಲ್ಲಿ ಫಾಲೋ ಮಾಡಿದ್ದಾರೆ ಕೆರೆಯ ಸುತ್ತಲೂ ಈ ಒಂದು ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ ಯಾಕಂದ್ರೆ ಒಂದು ಎಂಟ್ರಿ ಇರುತ್ತೆ ಆ ಎಂಟ್ರಿಲೇ ಎಲ್ಲರೂ ಹೋಗಬೇಕು ಮಧ್ಯ ಮಧ್ಯ ಹೋದಂತ ಸಂದರ್ಭದಲ್ಲಿ ಕಲ್ಯಾಣಿಗೆ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಏನು ತಳ್ಳಾಟದಲ್ಲಿ ಬೀಳುವಂತ ಚಾನ್ಸಸ್ ಇರುತ್ತೆ ಹಾಗೆ ಬ್ಯಾರಿಕೇಡ್ ಹಾಕಲಾಗಿದೆ ಜೊತೆಗೆ ಸದ್ಯ ಈಗ ಕಲ್ಯಾಣಿಯನ್ನ ಕ್ಲೀನ್ ಕೂಡ ಮಾಡಲಾಗ್ತಾ ಇದೆ ಯಾಕಂದ್ರೆ ಮಳೆಗಾಲದಲ್ಲಿ ಕೆರೆಗಳಲ್ಲಿ ಪಾಚಿ ಬೆಳೆಯೋದು ಸಾಮಾನ್ಯ ಸೋ ಹಾಗಾಗಿ ಆ ಪಾಚಿಯನ್ನ ಕ್ಲೀನ್ ಮಾಡುವಂತ ಪ್ರಕ್ರಿಯೆ ಕೂಡ ನಡೆಯತಾ ಇದೆ ಜೊತೆಗೆ ಈ ಪಾಚಿಯನ್ನ ಫುಲ್ ಕ್ಲೀನ್ ಮಾಡಿದ ನಂತರ ಇಲ್ಲಿ ಈಗೇನು ಏನು ಕಲುಷಿತವಾದಂತ ನೀರಿದೆ ಸೋ ಅದನ್ನ ಕೂಡ ಮೋಟಾರ್ ಮೂಲಕ ಹೊರಗೆ ಹಾಕಲಾಗ್ತಾ ಇದೆ ಸೋ ಆ ಒಂದು ಮೋಟಾರ್ ಮೂಲಕ ಹೊರಗೆ ಹಾಕಿ ಬಳಿಕ ಸ್ವಚ್ಛವಾದಂತ ಅಂದ್ರೆ ಕ್ಲೀನ್ ವಾಟರ್ ನ ಇಲ್ಲಿ ತುಂಬೋದಕ್ಕೆ ಎಲ್ಲಾ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಈ ಅಂದ್ರೆ ಕೆಲವರು ಕಲ್ಯಾಣಿಗೆ ಇಳಿದು ಗಣೇಶನನ್ನ ವಿಸರ್ಜನೆ ಮಾಡ್ತಾರೆ ಸೋ ಪಾಚಿ ಇದ್ದಾಗ ಆಳ ಗೊತ್ತಾಗಲ್ಲ ಸೋ ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂದ್ರೆ ಬಿಬಿಎಂಪಿ ಏನು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಸೋ ಅದೆಲ್ಲವನ್ನ ಈ ಒಂದು ಸಾಂಕಿ ಟ್ಯಾಂಕ್ ನಲ್ಲಿ ಫಾಲೋ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಜೊತೆಗೆ ನೀವು ಗಮನಿಸ್ತಾ ಹೋಗಬಹುದು ಈಗ ಕ್ಲೀನ್ ಮಾಡ್ತಾ ಇರುವಂತದ್ದು ಜೊತೆಗೆ ಇಲ್ಲಿನ ಇನ್ಚಾರ್ಜ್ ಅನ್ನ ಕೂಡ ಮಾತಾಡಿಸ್ತೀನಿ ಸೋ ಅವರು ಏನೆಲ್ಲಾ ಫಾಲೋ ಮಾಡಿದ್ದಾರೆ ಸೋ ಬಿಬಿಎಂಪಿ ಗೈಡ್ಲೈನ್ಸ್ ಗಳನ್ನ ನಿಜಕ್ಕೂ ಫಾಲೋ ಮಾಡಿದ್ದಾರೆ ಅಂತ ಸರ್ ಹೇಳಿ ಗಣೇಶ ಹಬ್ಬಕ್ಕೆ ಇನ್ನೇನು 4 ದಿನ ಅಷ್ಟೇ ಬಾಕಿ ಇದೆ ಪ್ರತಿ ವರ್ಷ ಇಲ್ಲಿ ಎಷ್ಟು ಗಣೇಶ ಬರುತ್ತೆ ಸೋ ಈ ಬಾರಿ ಎಷ್ಟು ಬರುವಂತ ಚಾನ್ಸಸ್ ಇದೆ ಸರ್ ಮೇಡಂ ಪ್ರತಿ ವರ್ಷ ಬಂದಿರೋ ಗಣಪತಿಗಳು 1,36,000 ಗಣಪತಿಗಳು ವಿಸರ್ಜನೆ ಆಗಿದೆ ಈ ವರ್ಷನೂ ಇನ್ನ ಜಾಸ್ತಿ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಅದರಿಂದ ನಮ್ಮ ಬಿಬಿಎಂಪಿ ಇಂದ ಏನು ಕಂಡೀಷನ್ ಗಳು ಕೊಟ್ಟಿದ್ದಾರೋ ಕಲ್ಯಾಣಿ ಕ್ಲೀನ್ ಮಾಡ್ಕೊಳ್ಳೋದೆ ಮತ್ತೆ ಕಲ್ಯಾಣಿ ಸುತ್ತು
ಮರದಿಂದ ಬ್ಯಾರಿಕೇಡ್ ಹಾಕಿರೋದು ಸಾರ್ವಜನಿಕ ಯಾರು ನೀರಲ್ಲಿ ಇಳಿಸಿದಂಗೆ ಮಾಡ್ತಾ ಇರೋದು ಇದರಿಂದ ಆಮೇಲೆ ಪೊಲೀಸ್ ಇರೋದಕ್ಕೆ ಒಂದು ಪೊಲೀಸ್ ಚೌಕಿ ಅಂತ ಆಮೇಲೆ ನಮ್ಮ ಬಿಬಿಎಂಪಿ ಸಿಬ್ಬಂದಿ ಇರೋದಕ್ಕೆ ಅದಕ್ಕೊಂದು ಚೌಕಿ ಈ ತರ ಆಮೇಲೆ ಲೈಟಿಂಗ್ ಸೀರಿಯಸ್ ಸೆಟ್ ಲೈಟಿಂಗ್ ಇಲ್ಲಿ ಯಾರು ಏನು ಇದಾದ್ರೂ ಒಳ್ಳೆ ಬೆಳಕು ಕೊಡಬೇಕು ಸೀರಿಯಸ್ ಸೆಟ್ಗಳೆಲ್ಲ ಆಗ್ತಾ ಇದ್ದಾರೆ ಒಳ್ಳೆ ಆಲೋಚನೆ ಬಲ್ಪುಗಳು ಅಂತಾನೋ ಆ ತರ ಒಳ್ಳೆ ಅಗಲಿದ್ದಂಗೆ ಇರುತ್ತೆ ಆ ತರ ಏನೇ ಕಂಡ್ರು ಸಿಸಿ ಕ್ಯಾಮೆರಾದಲ್ಲಿ ಕಣ್ಣು ಬಿಳ್ತಾರೆ ಯಾರು ಏನೇ ಮಾಡಿದ್ರು ಆ ತರ ವ್ಯವಸ್ಥೆ ನಮ್ಮ ಬಿಬಿಎಂಪಿ ನ ಮಾಡ್ತಾ ಇದೆ ಪ್ರೆಸೆಂಟ್ ನಾವು ನೋಡಿದಾಗ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಸೋ ಏನ್ ಟಾಯ್ಲೆಟ್ ವ್ಯವಸ್ಥೆ ಮಾಡ್ಕೊಳ್ತೀರಾ ನೀವು ಮೇಡಂ ಟಾಯ್ಲೆಟ್ ಕಟ್ಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಡಮಾಲೇಷನ್ ಮಾಡಿದ್ರು ಆದ್ರೆ ಅದು ಕಾರಣಾಂತರದಿಂದ ಸ್ವಲ್ಪ ಕೆಲಸ ನಿಂತಿತ್ತು ಈಗ ಈ ಟಾಯ್ಲೆಟ್ ಅಂತ ಎಮರ್ಜೆನ್ಸಿ ಅಂತ ಅಳವಡಿಸ್ತಾರೆ ಮೇಡಂ ಗಣೇಶನ ಜೊತೆಗೆ ಒಂದಷ್ಟು ಹೂಗಳನ್ನು ತರ್ತಾರೆ ಬಾಳೆ ಮರಗಳನ್ನು ತರ್ತಾರೆ ಸೋ ಅವುಗಳನ್ನೆಲ್ಲ ಹಾಕೋದಕ್ಕೆ ಅಥವಾ ಸೆಗ್ರಿಗೇಟ್ ಮಾಡೋದಕ್ಕೆ ಏನಾದರೂ ಕಸದ ಡಬ್ಬಿಗಳನ್ನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ ಮೇಡಂ ಆ ತರ ನಮ್ಮ ಬಿಬಿಎಂಪಿ ನಮ್ಮ ಮಾಚರ್ಸ್ ಅಂತಿದ್ದಾರೆ ಅವರಿಗೆ ಒಂದು ಆ ಜನನ್ನ ನಾವು ಸೆಲೆಕ್ಟ್ ಮಾಡಿದೀವಿ ಅಲ್ಲಿ ಸರ್ದಿ ಸಾಲಿನಲ್ಲಿ ಬರ್ತಕ್ಕಂತ ಸಾರ್ವಜನಿಕರಲ್ಲಿ ಅಲ್ಲೇ ಹೊರಗಡೆನೇ ಪೂಜೆ ಮಾಡಿಬಿಟ್ಟು ಅಲ್ಲೇ ಬಾಳೆ ದಿಂಡು ಹೂವು ಎಲ್ಲನೂ ಅಲ್ಲೇ ಒಂದು ಡ್ರಮ್ಗೆ ಹಾಕಿ ಖಾಲಿ ಗಣಪತಿ ಮಣ್ಣು ಗಣಪತಿ ತಗೊಂಡನ್ನ ಸರ್ದಿ ಸಾಲಿನಲ್ಲಿ ಗಣೇಶನ ವಿಸರ್ಜನೆ ಟ್ಯಾಂಕಲ್ಲಿ ಅಂದರೆ ಕಲ್ಯಾಣಿಯಲ್ಲಿ ವಿಸರ್ಜನೆ ಮಾಡ್ತಾರೆ ಓಕೆ ಇವತ್ತು ಸಾಂಕೀಕರಿಯ ಕಲ್ಯಾಣಿಯಲ್ಲಿ ಟೋಟಲ್ ಎಷ್ಟು ಜನ ಸಿಬ್ಬಂದಿಗಳನ್ನು ನೀವು ನಿಯೋಜನೆ ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮ ಬಿಬಿಎಂಪಿಯಿಂದ ವಾಲಂಟಿಯರ್ಸ್ ಅಂದರೆ ಒಂದು 30ರಿಂದ 40 ಜನ ಗಂಟೆ ಇರ್ತಾರೆ ಮೇಡಮ್ ಒಂದು 6 ಗೇಟ್ ಇದೆ 6 ಗೇಟಲ್ಲಿ ಅಮ್ಮ ಅಂದ್ರೂ ಒಂದು 10 ಜನ ಅಂದ್ರೂ 40 ಜನ 60 ಜನ ಇರ್ತಾರೆ ಮೇಡಮ್ ಓಕೆ ಪಿಓಪಿ ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೂ ಇಲ್ಲಿ ಅವಕಾಶ ಇದೆಯಾ ಹೇಗೆ ಯಾಕಂದ್ರೆ ಈಗ ಸರ್ಕಾರ ಆದೇಶವನ್ನ ಹೊರಡಿಸಿದೆ ಬ್ಯಾನ್ ಮಾಡಿ ಬಟ್ ಆಲ್ರೆಡಿ ಬುಕಿಂಗ್ ಮಾಡಿದವರು ಏನಾದರೂ ಇಲ್ಲಿಗೆ ತಗೊಂಡ್ಬಂದ್ರೆ ವಿಸರ್ಜನೆ ಮಾಡೋದಕ್ಕೆ ಅವಕಾಶ ಇದೆಯಾ ಇಲ್ಲ ಮೇಡಮ್ ಅವಕಾಶ ಇದೆ ಅಂದ್ರೆ ಅವರಿಗೆ ನಾವು ಹೇಳ್ತೀವಿ ಈ ವರ್ಷ ತಂದುಬಿಟ್ಟಿದ್ರೆ ಮುಂದಿನ ವರ್ಷ ಈ ತರ ಪಿಓಪಿ ಗಣಪತಿಯನ್ನ ನೀವು ತರಬಾರ್ದು ಇದು ಬ್ಯಾನ್ ಮಾಡಿದ್ದಾರೆ ಸರ್ಕಾರದಿಂದ ಇದು ಕರ್ಗೋ ವಸ್ತು ಅಲ್ಲ ಇದು ಪೊಲ್ಯೂಷನ್ ಆಗುತ್ತೆ ಜಲಚರಗಳಿಗೆಲ್ಲಾನು ಹಾನಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಎಚ್ಚರಿಕೆ ಕೊಟ್ಟು ಅವ್ರಿಗೆ ನಾವು ಅದು ಗಣಪತಿಯನ್ನು ವಿಸರ್ಜನೆ ಮಾಡಿಸಿ ವಾಪಸ್ ಕಳಿಸ್ತೀವಿ ಈಜುಗಾರರು ಏನಾದರೂ ನೇಮಕ ಮಾಡ್ಕೊಂಡಿದ್ದೀರಾ ಯಾಕಂದ್ರೆ ಕೆಲವೊಂದ್ಸಲ ನೂಕು ನುಗ್ಲಾಗತ್ತೆ ಆಕಸ್ಮಿಕವಾಗಿ ಬೀಳುವಂತ ಚಾನ್ಸಸ್ ಇರುತ್ತೆ ಈ ಸ್ಪಾಟ್ ಅಲ್ಲಿ ಅವ್ರು ಏನಾದರೂ ಇರ್ತಾರ ಸ್ವಿಮ್ಮಿಂಗ್ ಎಕ್ಸ್ಪರ್ಟ್ಸ್ ಮೇಡಮ್ ಸ್ವಿಮ್ಮಿಂಗ್ ಇರ್ತಾರೆ ಮೇಡಮ್ ಸ್ವಿಮ್ಮಿಂಗ್ ಏನಿಲ್ಲ ಅಂದ್ರೂ ಒಂದೊಂದು ಗೇಟ್ ಒಂದು ಇಬ್ಬಿಬ್ರು ಸುಮಾರ್ಸ್ ಇರ್ತಾರೆ ಆದ್ರೆ ನಾವು ಸಾರ್ವಜನಿಕರ ಕಲ್ಯಾಣ ವಾರ್ತಾ ಬಿಡೋದಿಲ್ಲ ಮೇಡಮ್ ಅಲ್ಲಿ ಬ್ಯಾರಿಕೇಡ್ ಇಂದಾನೇ ಸರ್ವಜನ ಆಚೆ ಇರ್ತಾರೆ ಒಳಗಡೆ ನಮ್ಮ ವಾಲಂಟಿಯರ್ಸ್ ಇರ್ತಾರೆ ಅವ್ರು ಮಾತ್ರ ಗಣಪತಿ ಇಸ್ಕೊಂಡು ವಿಸರ್ಜನೆ ಮಾಡಬೇಕು ವಾಲಂಟಿಯರ್ಸ್ ಗಣೇಶನನ್ನ ವಿಸರ್ಜನೆ ಮಾಡೋದು ಸಾರ್ವಜನಿಕರ ಕೈಯಲ್ಲಿ ನಾವು ವಿಸರ್ಜನೆ ಮಾಡಿಸಲ್ಲ ಮೇಡಮ್ ಅದರಿಂದ ಬಿಬಿಎಂಪಿ ಏನು ಹೇಳಿದ ಆ ಕಾನೂನು ಪ್ರಕಾರವಾಗಿ ನಾವು ಮಾಡಬೇಕು ಮೇಡಮ್ ಇದಿಷ್ಟು ಕೂಡ ಈ ಒಂದು ಸ್ಯಾಂಕಿ ಇನ್ಚಾರ್ಜ್ ನ ಮಾತು ಅಂದ್ರೆ ಗಣೇಶನನ್ನ ಇಲ್ಲಿರುವಂತಹ ವಾಲಂಟಿಯರ್ಸ್ ಗಳು ಬಂದು ವಿಸರ್ಜನೆ ಮಾಡ್ತಾರೆ ಸಾರ್ವಜನಿಕರಿಗೆ ಕಲ್ಯಾಣಿ ಹತ್ರ ಅವಕಾಶ ಇಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ ಜೊತೆಗೆ ಪಿಓಪಿ ಗಣೇಶನನ್ನ ತರಬೇಡಿ ಯಾಕಂದ್ರೆ ಲಾಸ್ಟ್ ಇಯರೇ ನಾವು ಆಲ್ರೆಡಿ ವಾರ್ನಿಂಗ್ ಮಾಡಿದ್ವಿ ಜೊತೆಗೆ ಮಣ್ಣಿನ ಗಣೇಶನನ್ನ ತನ್ನಿ ಆರಾಮಾಗಿ ವಿಸರ್ಜನೆ ಮಾಡಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದ್ದೀವಿ ಜೊತೆಗೆ ಬಿಬಿಎಂಪಿ ಏನು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ ಅದೆಲ್ಲವನ್ನ ಕೂಡ ಈ ಒಂದು ಏನು ಸ್ಯಾಂಕಿ ಕೆರೆಯ ಕಲ್ಯಾಣಿಯಲ್ಲಿ ಫಾಲೋ ಮಾಡ್ತಾ ಇದೀವಿ ಆರಾಮಾಗಿ ಬಂದು ಇಲ್ಲಿ ವಿಸರ್ಜನೆಯನ್ನ ಮಾಡಿ ಅನ್ನುವಂತಹ ಮಾತುಗಳನ್ನ ಇಲ್ಲ ಸ್ಥಳೀಯರು ಹೇಳ್ತಾ ಇದಾರೆ ಜೊತೆಗೆ ಈ ಕಲ್ಯಾಣಿ ಅಷ್ಟೇ ಅಲ್ಲದೆ ಬಿಬಿಎಂಪಿ ಏನು ಮೊಬೈಲ್ ಟ್ಯಾಂಕ್ ಗಳನ್ನ ಕೂಡ ವಾರ್ಡ್ ವಾರು ನೇಮಕ ಮಾಡಿದೆ ಸೊ ನಿಮ್ಮ ಮನೆ ಹತ್ರ ಕೂಡ ಈ ಒಂದು ಮೊಬೈಲ್ ಟ್ಯಾಂಕ್ ಗಳು ಬರುತ್ತೆ ಹಾಗಾಗಿ ಮನೆ ಹತ್ರ ಆದ್ರೂ ವಿಸರ್ಜನೆ ಮಾಡಿ ಚಿಕ್ಕ ಚಿಕ್ಕ ಮೂರ್ತಿಗಳಾದ್ರೆ ಅಥವಾ ದೊಡ್ಡ ಮೂರ್ತಿಗಳಾದ್ರೆ ಇನ್ನು ನಿಮ್ಮ ಹತ್ತಿರದ ಕಲ್ಯಾಣಿಗಳಿಗೆ ಬಂದು ವಿಸರ್ಜನೆಯನ್ನ ಮಾಡಿ ಪಿಓಪಿ ಗಣೇಶನ ಈ ಬಾರಿ ಕೂರಿಸ್ಬೇಡಿ ಯಾಕಂದ್ರೆ ಇದು ಪರಿಸರಕ್ಕೆ ಮಾರಕ ಆಗುತ್ತೆ ಪರಿಸರಕ್ಕೆ ಪೂರಕವಾಗುವಂತಹ ಮಣ್ಣಿನ ಗಣಪನನ್ನ ಕೂರಿಸಿ ವಿಡಿಯೋ ಜರ್ನಲಿಸ್ಟ್ ಉಲ್ಲಾಸ್ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು